ಭಕ್ತಿಯನ್ನು ಮರೆತು ವ್ಯವಹಾರಕ್ಕೆ ಮುಂದಾದಾಗ ಎದುರಾದಂತಹ ಭಯಾನಕತೆಯಾದರೂ ಏನು ಎಂಬ ಪ್ರಶ್ನೆಗಳಿಗೆ ಉತ್ತರ 25 ಕೋಟಿಗಳ ಪ್ರಾಜೆಕ್ಟ್ ರಿಪೋರ್ಟ್ ಇವರ ಕೈ ಸೇರುತ್ತಿದ್ದಂತೆ ಒಂದು ಫೋನ್ ಕರೆ ಬಂತು. ಆ ಫೋನ್ ಕರೆಯಿಂದ ಇವರು ತತ್ತರಿಸಿ ಹೋದರು, ಕುಸಿದು ಹೋದರು. ಅದಕ್ಕೆ ಕಾರಣವಾದರೂ ಏನು ಎಂಬ ಪ್ರಶ್ನೆಗೆ ಉತ್ತರ ಇವರ ಮಡದಿ ಮಗು ಹೋಗ್ತಿದ್ದ ಕಾರು ಅಪಘಾತಕ್ಕೆ ಒಳಗಾಗಿತ್ತು. ಮೂರು ಪಲ್ಟಿ ಹೊಡೆದದ್ದು. ತುಂಬಾ ಗಾಡಿ ಟೋಟಲ್ ಅಪ್ಸೆಟ್ ಆಗ್ಬಿಟ್ಟಿತ್ತು. ಟೋಟಲ್ ಹಂಗೆ ಬ್ರೇಕ್ ಹೊಡೆದಿದ್ದಾರೆ, ಯಾವ ಗಾಡಿಗೂ ಅವರು ಟಚ್ ಮಾಡಲಿಲ್ಲ. ತುಂಬ ಉರುಳ್ಕೊಂಡು ಹೋಗಿ ಒಂದು ಇದಕ್ಕೆ ಬಂದು ತಾಕಿ, ಒಂದು ಮರಕ್ಕೆ ತಾಕಿ ನಿಂತ್ಕೊಂಡಿದೆ ಗಾಡಿ. ಹೀಗೆ ಉಲ್ಟಾ ಈ ಥರ ಆಗಿತ್ತು, ಈ ಥರ ಇದ್ದಿದ್ದು ಹೀಗಾಗಿತ್ತು. ಅಂತಹ ಅಪಘಾತವಾದ ನಂತರ ಇದ್ದಕ್ಕಿದ್ದಂತೆ ಮತ್ತೊಂದು ವಿಚಿತ್ರ ಎದುರಾಯಿತು. ಆ ವಿಚಿತ್ರವೇ ಆಶ್ಚರ್ಯಕಾರಿ ರೀತಿಯಲ್ಲಿ ತಮಗೆ ಆಗುತ್ತೇವೆಂದವರು ದೂರಾಗಿದ್ದು, ತಮ್ಮ ತಮ್ಮಲ್ಲೇ ಜಗಳಗಳು ಆರಂಭವಾಗಿದ್ದು. ಅಂತಹ ಸಂಗತಿಗಳ ಜೊತೆಗೆ ಹೋಮವನ್ನ ನಡೆಸಬೇಡಿ, ಮಂದಿರವನ್ನ ಕಟ್ಟಬೇಡಿ, ಮಠವನ್ನ ಕಟ್ಟಬೇಡಿ ಎಂಬ ವಿರೋಧಗಳು ಇದ್ದಕ್ಕಿದ್ದಂತೆ ಅಕ್ಕಯ್ಯಮ್ಮನ ಬೆಟ್ಟದಲ್ಲಿ ಆರಂಭವಾದವು. ಅಂತಹ ಅಹಿತಕರ ಘಟನೆಗಳಿಂದ ಮನನೊಂದ, ಅಲ್ಲಿಗಾಗಲೇ ಲಕ್ಷಾಂತರ ರೂಪಾಯಿಗಳನ್ನ ಖರ್ಚು ಮಾಡಿಕೊಂಡಿದ್ದ ಜಯ ಶ್ರೀನಿವಾಸನ್ ರಾತ್ರೋರಾತ್ರಿ ಶರಬೇಶ್ವರನ ವಿಗ್ರಹವನ್ನ ತಮ್ಮ ವಾಹನದಲ್ಲಿ ಇಟ್ಕೊಂಡು ಬೆಂಗಳೂರಿನ ಅತ್ತಿ ಬೆಲೆಯಲ್ಲಿನ ತಮ್ಮ ಜಮೀನಿನ ಕಡೆ ಹೊರಟರು. ಉಗ್ರ ಸ್ವರೂಪಿ ಶರಬೇಶ್ವರನ ವಿಗ್ರಹವನ್ನ ಬೇರೊಂದು ಕಡೆ ಪ್ರತಿಷ್ಠಾಪಿಸಿದ ನಂತರ ಏನಾಯ್ತು ತಿಳಿಯೋಣ ಒಂದು ಸಣ್ಣ ಬ್ರೇಕ್ನ ನಂತರ.